ಕಡೂರು ಹೋಬಳಿಯ ಲಿಂಗಪ್ಪನ ಪಾಳ್ಯದಲ್ಲಿ ಸಂಭ್ರಮ ಸಡಗರದಿಂದ ಗುರುವಾರ ಶ್ರೀರಾಮನವಮಿ ಆಚರಿಸಲಾಯಿತು. ಲಿಂಗಪ್ಪನ ಪಾಳ್ಯದಲ್ಲಿ ಶ್ರೀರಾಮನ ದೇಗುಲ ಇರುವುದರಿಂದ ಈ ಊರಿನಲ್ಲಿ ರಾಮನವಮಿಯ ಆಚರಣೆಗೆ ವಿಶೇಷ ಒತ್ತು ನೀಡಲಾಗುತ್ತದೆ. ಗ್ರಾಮದ ಮನೆ ಮನೆಗಳನ್ನು ತಳಿರು ತೋರಣದಿಂದ ಬಣ್ಣ ಬಣ್ಣದ ರಂಗೋಲಿಯಿಂದ ಸಿಂಗರಿಸುತ್ತಾರೆ. ಪ್ರತಿ ಮನೆಯಲ್ಲೂ ಒಬ್ಬಟ್ಟಿನ ಅಡಿಗೆ ಮಾಡಲಾಗುತ್ತದೆ. ಹೊಸ ಹೊಸ ಬಟ್ಟೆಗಳನ್ನು ತೊಟ್ಟು ಹಿರಿಯರು ಕಿರಿಯರೆನ್ನದೆ ಊರಿನ ಸಮಸ್ತರು ಒಟ್ಟಾಗಿ ಕಲೆತು ಊರು ಹಬ್ಬದ ರೀತಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಹೊಸ ಸಂವತ್ಸರದ ಮೊದಲ ಹಬ್ಬವಾದ ಯುಗಾದಿಯ 8ನೇ ದಿನದ ನಂತರ ಆಚರಿಸುವ ಶ್ರೀರಾಮನವಮಿಯವರೆಗೆ ಗ್ರಾಮದಲ್ಲಿ ಎಲ್ಲರೂ ಮಡಿಯಾಗಿರುತ್ತಾರೆ. ಗ್ರಾಮದವರೆಲ್ಲ ಬಹುಪಾಲು ಮಂದಿ ತಿಂದುಣ್ಣುವವರಾದರೂ 9 ದಿನದವರೆಗೆ ಮಾಂಸಾಹಾರ ಗ್ರಾಮದಲ್ಲಿ ಕಡ್ಡಾಯವಾಗಿ ನಿಷೇಧಿಸಿ ವ್ರತ ಆಚರಿಸುತ್ತಾರೆ. ಪಕ್ಕದೂರಿನ ಗ್ರಾಮ ದೇವತೆಗಳಾದ ಹುಳಿಯಾರಮ್ಮ ದುರ್ಗಮ್ಮ ದೇವರುಗಳನ್ನು ಕರೆಸಿಕೊಂಡು ಪುಟ್ಟ ಜಾತ್ರೆಯ ರೀತಿ ಆಚರಿಸುತ್ತಾರೆ. ಉರಿ ಬಿಸಿಲಿನ ಝಳವನ್ನು ಲೆಕ್ಕಿಸದೆ ಗ್ರಾಮ ದೇವತೆಗಳು ಹಾಗೂ ರಾಮನ ಉತ್ಸವ ಮೂರ್ತಿಯೊಂದಿಗೆ ರಾಮ ಭಜನೆ ಮಾಡುತ್ತಾ ಹುಳಿಯಾರಿನ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಲಾಯಿತು. ಅಲ್ಲಿ ಪಾನಕ ಫಲಹಾರ ಹಂಚಿ ಮಂಗಳವಾದ್ಯದೊಂದಿಗೆ ಪುನಃ ಗ್ರಾಮಕ್ಕೆ ಆಗಮಿಸಿ ಗರುಡನಗುಡಿ ಬಸವನಗುಡ್ಡೆ ಮಾರುತಿ ಗುಡ್ಡೆಗಳಿಗೆ ಪೂಜೆ ಸಲ್ಲಿಸಿ ನಂತರ ಶ್ರೀ ಸ್ವಾಮಿಯವರ ಮೂಲಗುಡಿಯಲ್ಲಿ ಕೋಸಂಬರಿ ಪಾನಕ ಹಂಚಲಾಯಿತು. ನಂತರ 101 ಎಡೆ ಸೇವೆ ಸಲ್ಲಿಸುವುದರೊಂದಿಗೆ ಮುಕ್ತಾಯವಾದ ಶ್ರೀರಾಮನವಮಿಯ ವಿವಿಧ ಧಾರ್ಮಿಕ ಕೈಂಕರ್ಯಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಗ್ರಾಮದ ಜನರೆಲ್ಲ ಒಟ್ಟಾಗಿ ಪಾಲ್ಗೊಂಡಿದ್ದರು. ಅಕ್ಕಪಕ್ಕದ ಗ್ರಾಮಗಳ ಭಕ್ತರು ಇಲ್ಲಿನ ರಾಮನ ದೇವಸ್ಥಾನಕ್ಕೆ ತೆರಳಿ ಪುರುಷೋತ್ತಮ ರಾಮನ ದೇವಸ್ಥಾನಕ್ಕೆ ತೆರಳಿ ಪುರುಷೋತ್ತಮ ರಾಮನ ದರ್ಶನ ಪಡೆದರು.